ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗಾಗಲೇ ನಾವು ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಈ ನಿರ್ವಹಣೆ ಅಂದರೆ ಏನು, ನಿರ್ವಹಣೆಯನ್ನು ಯಾಕೆ ಮಾಡಬೇಕು, ಅದರ ಗುಣಲಕ್ಷಣ ಏನು, ಅದರಲ್ಲಿರುವಂತಹ ಮೂಲ ಅಂಶಗಳು ಯಾವುದು, ನಿರ್ವಹಣೆಯ ತತ್ವಗಳು ಯಾವುದು, ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ಈ ವ್ಯವಹಾರಿಕ ಪರಿಸರ, ಇದರ ಬಗ್ಗೆ ನಾವು ಈ ತರಗತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಪರಿಸರ ಅಂದರೆ ಏನು ನಮಗೆಲ್ಲರಿಗೂ ಗೊತ್ತು. ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರತಿಯೊಂದು ವಸ್ತುವಾಗಲಿ, ವ್ಯಕ್ತಿಯಾಗಲಿ, ಸನ್ನಿವೇಶ ಆಗಲಿ, ನಾವು ಅದನ್ನು ಪರಿಸರ ಅಂತ ಹೇಳ್ತೇವೆ. ಹಾಗೆ ವ್ಯವಹಾರಕ್ಕೂ ಕೂಡ ಒಂದು ಪರಿಸರ ಇದೆ. ಹಾಗಾದರೆ ಆ ವ್ಯಾವಹಾರಿಕ ಪರಿಸರದಲ್ಲಿ ಬರುವುದು ಯಾವುದು? ಈಗ ಈ ಪ್ರಪಂಚವನ್ನು ನಾವು ಒಂದು ಅಂಶ ಅಂತ ತಗೊಂಡ್ರೆ, ಅದರಲ್ಲಿ ಅದರೊಳಗಿನ ಇನ್ನೊಂದು ಅಂಶ ಒಂದು ನಮ್ಮ ವ್ಯವಹಾರ ಅಂತ ತಗೊಂಡ್ರೆ, ನಮ್ಮ ವ್ಯವಹಾರವನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಂದು ವಿಷಯ ವಸ್ತು ಕೂಡ ನಮಗೆ ಅದು ಪರಿಸರ ಆಗ್ತದೆ. ಹಾಗಾಗಿ ಒಂದು ವ್ಯವಹಾರ ಅಭಿವೃದ್ಧಿಗೊಳ್ಳಬೇಕು ಅಂತಾದರೆ ಕೇವಲ ಆಂತರಿಕ ವಿಷಯಗಳು ಮಾತ್ರ ಅಲ್ಲ, ಹೊರಗಿನ ವಿಷಯಗಳು ಅಂದರೆ ಆ ವ್ಯಾವಹಾರಿಕ ಪರಿಸರದಲ್ಲಿ ಬರುವಂತಹ ಪ್ರತಿಯೊಂದು ಅಂಶವೂ ಕೂಡ ಪ್ರಭಾವವನ್ನು ಬೀರ್ತದೆ. ಹಾಗಾದರೆ ಆ ಅಂಶಗಳು ಯಾವುದು ಅನ್ನುವುದನ್ನು ತಿಳಿದುಕೊಳ್ಳುವ ಮೊದಲು, ಈ ವ್ಯಾವಹಾರಿಕ ಪರಿಸರ ಅಂದರೆ ಏನು? ವ್ಯಾವಹಾರಿಕ ಪರಿಸರ ಅಂದರೆ ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ ಮತ್ತು ಪ್ರಭಾವ ಬೀರುವ ಶಕ್ತಿಗಳನ್ನು ನಾವು ವ್ಯಾವಹಾರಿಕ ಪರಿಸರ ಅಂತ ಹೇಳ್ತೇವೆ. ಇಲ್ಲಿ ನಾವು ಗಮನ ಇಟ್ಟುಕೊಳ್ಳಬೇಕಾದಂತಹ ಎರಡು ಪ್ರಮುಖ ಅಂಶಗಳಿದೆ. ಅದೇನಂದರೆ, ಒಂದು ಸಂಸ್ಥೆಯ ನಿಯಂತ್ರಣಕ್ಕೆ ಹೊರತಾದ. ಹಾಗಾದರೆ ಸಂಸ್ಥೆಯ ನಿಯಂತ್ರಣಕ್ಕೆ ಒಳಪಟ್ಟಿರುವುದು ಯಾವುದು? ಸಂಸ್ಥೆಯ ಒಳಗಿನ ಕಾನೂನುಗಳಿರಬಹುದು, ಅಥವಾ ಅಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ರೂಪಿಸುವ ನೀತಿಗಳಾಗಿರಬಹುದು, ಅಥವಾ ಅವರು ಹಾಕಿಟ್ಟುಕೊಂಡಂತಹ ಗುರಿ, ನಾವು ಏನನ್ನು ಸಾಧನೆ ಮಾಡಬೇಕು, ಅಂತಹ ಅಂಶಗಳು ಎಲ್ಲವೂ ಕೂಡ ಒಂದು ಸಂಸ್ಥೆಯ ನಿಯಂತ್ರಣದಲ್ಲಿ ಇರುವಂತಹ ವಿಷಯಗಳು. ಇದನ್ನು ಹೊರತುಪಡಿಸಿ ಸಂಸ್ಥೆಯ ನಿಯಂತ್ರಣಕ್ಕೆ ಬಾರದೇ ಇರುವಂತಹ ವಿಷಯಗಳು ಆದರೆ ಅವು ಆಂತರಿಕ ವಿಷಯಗಳಷ್ಟೇ ಪ್ರಭಾವವನ್ನು ಬೀರುವಂತಹ ಅಂಶಗಳಾಗಿದ್ದರೆ ಆಗ ನಾವು ಅದನ್ನು ವ್ಯಾವಹಾರಿಕ ಪರಿಸರ ಅಂತ ಕರಿತೇವೆ. ಹಾಗಾದರೆ ಈ ವ್ಯಾವಹಾರಿಕ ಪರಿಸರದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಗ್ರಾಹಕರಿರಬಹುದು, ಅಥವಾ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವರಿರಬಹುದು, ಅಥವಾ ನಮಗೆ ಬಂಡವಾಳವನ್ನು ಕೊಡುವಂತಹ ಹೂಡಿಕೆದಾರರಾಗಿರಬಹುದು, ಒಂದು ಸರಕಾರ ಆಗಿರಬಹುದು, ಅಥವಾ ಒಂದು ರಾಜಕೀಯ ಪರಿಸ್ಥಿತಿ ಆಗಿರಬಹುದು, ಹೊರಗಿನ ಸಮಾಜ ಆಗಿರಬಹುದು, ತಾಂತ್ರಿಕ ಬದಲಾವಣೆಗಳಾಗಿರಬಹುದು, ಅಥವಾ ಒಂದು ಆರ್ಥಿಕ ನೀತಿ ಇರಬಹುದು, ಇದೆಲ್ಲವನ್ನು ಒಟ್ಟು ಸೇರಿಸಿ ನಾವೇನು ಕರಿತೇವೆ, ನಾವು ಅದನ್ನು ವ್ಯಾವಹಾರಿಕ ಪರಿಸರ ಅಂತ ಕರಿತೇವೆ. ಉದಾಹರಣೆಗೆ ಗ್ರಾಹಕರನ್ನೇ ತಗೊಳ್ಳೋಣ. ನಾವು ಬಹಳ ಯೋಜನೆ ಮಾಡಿ ಒಂದು ವಸ್ತುವನ್ನು ಉತ್ಪಾದಿಸ್ತೇವೆ, ನಮ್ಮ ಲಾಭವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಗುರಿಯನ್ನು ಹಾಕ್ಕೊಳ್ತೇವೆ. ಆದರೂ ಕೂಡ ಆ ವಸ್ತುವನ್ನು ಗ್ರಾಹಕ ಖರೀದಿ ಮಾಡ್ತಾನೆ ಅನ್ನುವ ನೂರಕ್ಕೆ ನೂರು ಖಾತ್ರಿ ನಮಗೆ ಇರುವುದಿಲ್ಲ. ಯಾಕಂದರೆ ಆ ವಸ್ತುವನ್ನು ಖರೀದಿ ಮಾಡುವುದರ ಹಿಂದೆ ಗ್ರಾಹಕನನ್ನು ಪ್ರೇರೇಪಿಸುವಂತಹ ಕೆಲವೊಂದು ಅಂಶಗಳಿರ್ತದೆ. ನಾವು ಗ್ರಾಹಕರನ್ನು ಒತ್ತಾಯ ಮಾಡಲಿಕ್ಕಾಗುವುದಿಲ್ಲ, ನೀನು ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಲಿಕ್ಕಾಗುವುದಿಲ್ಲ. ನಾವು ಅವನ ಮನವನ್ನು ಒಲಿಸಬಹುದು, ಆದರೆ ಆ ನಿರ್ಧಾರ, ನಾನು ಖರೀದಿ ಮಾಡಬೇಕೋ ಬೇಡೋ ಅನ್ನುವಂತಹ ನಿರ್ಧಾರ, ಅದು ಗ್ರಾಹಕನಿಗೆ ಬಿಟ್ಟದ್ದು. ಅದೇ ರೀತಿ ನಾನು ಈಗಾಗಲೇ ಹೇಳಿದಂತಹ ಪ್ರತಿಯೊಂದು ಅಂಶ, ರಾಜಕೀಯ ಪರಿಸ್ಥಿತಿ ಇರಬಹುದು, ಆರ್ಥಿಕ ವಾತಾವರಣ ಇರಬಹುದು, ಸಮಾಜ ಇರಬಹುದು, ಅಥವಾ ತಾಂತ್ರಿಕ ಬದಲಾವಣೆಗಳಿರಬಹುದು, ಪ್ರತಿಯೊಂದೂ ಕೂಡ ವ್ಯವಹಾರದ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಈ ಪೈಪೋಟಿ ಕೂಡ, ಹೊರಗಡೆ ನಡೆಯುವಂತಹ ಪೈಪೋಟಿ, ಒಂದು ಉದ್ದಿಮೆಯ ಜೊತೆಗೆ ಇನ್ನೊಂದು ಉದ್ದಿಮೆ ತೀವ್ರವಾಗಿ ಪೈಪೋಟಿಯನ್ನು ನಡೆಸ್ತದೆ. ಯಾವುದೇ ಕ್ಷೇತ್ರವನ್ನು ತಗೊಳ್ಳಿ, ಅದು ಸಾಫ್ಟ್ವೇರ್ ಇಂಡಸ್ಟ್ರಿ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಕಾರ್ಖಾನೆ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಸರ್ವಿಸ್ ಸೆಕ್ಟರ್ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಪೈಪೋಟಿ ಇದೆ. ಆ ಪೈಪೋಟಿ ನೀಡುವಂತಹ ಇನ್ನೊಂದು ಸಂಸ್ಥೆಯ ನೀತಿ ನಿಯಮಗಳು ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರುವಂತಹ ಅವಕಾಶಗಳು ಸಾಕಷ್ಟಿವೆ. ಹಾಗಾದರೆ ಈ ವ್ಯಾವಹಾರಿಕ ಪರಿಸರದ ಗುಣಲಕ್ಷಣಗಳು ಯಾವುದು? ಒಂದು ಬಾಹ್ಯ ಶಕ್ತಿಗಳ ಸಮಷ್ಟಿ, ಮತ್ತೊಂದು
ಅದು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳ ಒಂದು ಗುಂಪು, ಮತ್ತೊಂದು ಒಂದಕ್ಕೊಂದು ಹೊಂದಿರುವಂತಹ ಪರಸ್ಪರ ಸಂಬಂಧ, ಅದು ಹೊಂದಿರುವಂತಹ ಚಲನಶೀಲ ಸ್ವರೂಪ, ಮತ್ತೊಂದು ಅನಿಶ್ಚಿತತೆ, ಸಂಕೀರ್ಣತೆ ಹಾಗೂ ಸಾಪೇಕ್ಷತೆ. ಈಗ ಒಂದೊಂದನ್ನೇ ನಾವು ವಿವರವಾಗಿ ನೋಡೋಣ. ಮೊದಲನೆಯದು ಬಾಹ್ಯ ಶಕ್ತಿಗಳ ಸಮಷ್ಟಿ. ನಮಗೀಗಾಗಲೇ ಗೊತ್ತು, ವ್ಯಾವಹಾರಿಕ ಪರಿಸರ ಅಂದರೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂತಹ ಶಕ್ತಿಗಳು, ಆ ಶಕ್ತಿಗಳ ಒಂದು ಗುಂಪು. ಆ ಶಕ್ತಿಗಳು ಯಾವುದು ನಮಗೂ ಗೊತ್ತು, ಆರ್ಥಿಕ ಪರಿಸರ ಇರಬಹುದು, ಸಾಮಾಜಿಕ ಇರಬಹುದು, ರಾಜಕೀಯ ಇರಬಹುದು, ಕಾನೂನಾತ್ಮಕ ಪರಿಸರ ಇರಬಹುದು, ಗ್ರಾಹಕರಿರಬಹುದು ಅಥವಾ ಹೂಡಿಕೆದಾರರಿರಬಹುದು, ಸರಕಾರ ಇರಬಹುದು, ಯಾವುದೇ ಇರಬಹುದು. ಅಂದರೆ ನಮ್ಮ ಕಂಪನಿಯ ಒಳಗಿನ ವಿಷಯಗಳನ್ನು ಬಿಟ್ಟು ಹೊರಗೆ ಏನಿದೆ ಅದೆಲ್ಲವೂ ಕೂಡ ವ್ಯಾವಹಾರಿಕ ಪರಿಸರದಲ್ಲಿ ಬರ್ತದೆ. ಆ ಪ್ರತಿಯೊಂದು ಅಂಶಗಳನ್ನು ಒಗ್ಗೂಡಿಸಿದಂತಹ ಒಂದು ಗುಂಪು ಅದೇನು, ಅದು ವ್ಯಾವಹಾರಿಕ ಪರಿಸರ. ಇನ್ನೊಂದು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು, ಇದೆರಡು ಬೇರೆ ಬೇರೆ. ನಿರ್ದಿಷ್ಟ ಶಕ್ತಿ ಅಂದರೆ ಏನು, ಒಂದು ವ್ಯಾವಹಾರಿಕ ಪರಿಸರದ ಮೇಲೆ ಅಥವಾ ಒಂದು ವ್ಯವಹಾರದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುವಂತಹ ಅಂಶಗಳ ಒಂದು ಗುಂಪಾದರೆ, ಇನ್ನೊಂದು ಅದು ನೇರವಾಗಿ ಪರಿಣಾಮ ಬೀರುವುದಿಲ್ಲ ಆದರೆ ಅದರ ಏನು ಪರೋಕ್ಷವಾದಂತಹ ಪರಿಣಾಮ ವ್ಯವಹಾರದ ಮೇಲೆ ಆಗ್ತದೆ. ಹಾಗಾದರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ನೇರ ಪರಿಣಾಮವನ್ನು ಬೀರುವಂತಹ ಅಂಶಗಳು ಯಾವುದು, ಅದು ಹೂಡಿಕೆದಾರರು, ಗ್ರಾಹಕರು, ಅದೇ ರೀತಿ ಯಾರು ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡ್ತಾರೋ ಅವರು. ಈಗ ಗ್ರಾಹಕರು ವಸ್ತುಗಳನ್ನು ಖರೀದಿ ಮಾಡೋದು ಜಾಸ್ತಿ ಆಗ್ತಾ ಹೋದ ಹಾಗೆ ಅದರ ಪರಿಣಾಮ ಯಾವುದರ ಮೇಲೆ ಬೀಳ್ತದೆ, ವ್ಯವಹಾರದ ಮೇಲೆ ಬೀಳ್ತದೆ. ಆಗ ಅವರು ಏನು ಸ್ವಾಭಾವಿಕವಾಗಿ ಅವರ ಉತ್ಪನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬೇಕಾಗ್ತದೆ, ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಬೇಕಾಗ್ತದೆ, ಆಮೇಲೆ ಅವರು ತಂತ್ರಜ್ಞಾನದ ಮೊರೆ ಹೋಗಬೇಕಾಗ್ತದೆ, ಹೆಚ್ಚು ಹೆಚ್ಚು ಪೂರೈಕೆಗಳ ಮಾರ್ಗವನ್ನು ಅವರು ಕಂಡುಕೊಳ್ಬೇಕಾಗ್ತದೆ ಅಲ್ವಾ. ಅದೇ ರೀತಿ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವಂತಹವರು ಬೆಲೆಯನ್ನು ಜಾಸ್ತಿ ಮಾಡಿದಾಗ ಆಗ ಅವರೂ ಕೂಡ ಅಲ್ಲಿ ವಸ್ತುವಿನ ಬೆಲೆಯನ್ನು ಜಾಸ್ತಿ ಮಾಡಬೇಕಾಗ್ತದೆ. ಹಾಗಾಗಿ ಕೆಲವೊಂದು ಅಂಶಗಳು ನೇರವಾಗಿ ಪರಿಣಾಮ ಬೀರಿದರೆ ಮತ್ತೊಂದು ಕೆಲವು ಅಂಶಗಳು ಇಂಡೈರೆಕ್ಟಾಗಿ ಅಥವಾ ಪರೋಕ್ಷವಾಗಿ ಪರಿಣಾಮವನ್ನು ಬೀರ್ತದೆ. ಹೇಗೆ ಪರೋಕ್ಷವಾಗಿ? ಉದಾಹರಣೆಗೆ ರಾಜಕೀಯ ಪರಿಸ್ಥಿತಿಯನ್ನೇ ತಗೊಳ್ಳೋಣ. ಒಂದು ರಾಜ್ಯದಲ್ಲಿ ನಿರ್ದಿಷ್ಟವಾದ ಸರ್ಕಾರ ಇಲ್ಲ, ನಿರ್ದಿಷ್ಟವಾದ ಸರ್ಕಾರ ಇಲ್ಲ ಅಂತಾಗುವಾಗ ಅಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಏನಾದರೂ ನಿರ್ಧಾರಗಳು ಅಥವಾ ಒಂದು ಪರ್ಮಿಷನ್ ಇರಬಹುದು ಅಥವಾ ಲೈಸೆನ್ಸ್ ಇರಬಹುದು ನಮಗೆ ಸರ್ಕಾರದಿಂದ ಸಿಕ್ಕಬೇಕು ಅಂತಾದರೆ ಆ ಸಿಕ್ಕುವಂತಹ ಯಾವುದೇ ಕಾರ್ಯ ನಮಗೆ ಸರ್ಕಾರದಿಂದ ಆಗುವುದಿಲ್ಲ, ನಾವು ಕಾಯಬೇಕಾಗ್ತದೆ. ಆಗ ನಮ್ಮ ನಿರ್ಧಾರವೂ ಕೂಡ ಮುಂದೆ ಹೋಗಬೇಕಾಗ್ತದೆ, ನಮ್ಮ ನಿಯೋಜಿತ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಲ್ವಾ. ಅದೇ ರೀತಿ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳಿರಬಹುದು, ಸಮಾಜದಲ್ಲಿ ಆಗುವಂತಹ ಕೆಲವೊಂದು ಕಟ್ಟುಪಾಡುಗಳು, ರೀತಿ ನೀತಿಗಳು, ಅದೆಲ್ಲವೂ ಕೂಡ ವ್ಯವಹಾರದ ಮೇಲೆ ಪರೋಕ್ಷವಾಗಿ ಪರಿಣಾಮವನ್ನು ಬೀರ್ತದೆ. ಇನ್ನೊಂದು ಒಂದಕ್ಕೊಂದು ಪರಸ್ಪರ ಸಂಬಂಧ. ಪರಸ್ಪರ ಸಂಬಂಧ ಅಂದರೆ ಈ ಎಲ್ಲ ಶಕ್ತಿಗಳು ವ್ಯವಹಾರದಿಂದ ಹೊರಗೆ ಇದ್ದರೂ ಕೂಡ ಅದರ ಪ್ರಭಾವ ಎಲ್ಲವೂ ಕೂಡ ಯಾವುದರ ಮೇಲೆ ಬೀಳ್ತದೆ, ನಮ್ಮ ವ್ಯವಹಾರದಲ್ಲಿ ಬೀಳ್ತದೆ. ಹಾಗಾಗಿ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಈಗ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇದ್ದೇವೆ. ನಾವು ಬೇಕರಿ ತಿಂಡಿ ತಿನಿಸುಗಳನ್ನು ತಿನ್ನುವುದು ಒಳ್ಳೆಯದಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಜಗಜ್ಜಾಹೀರಾದಂತಹ ಪೆಪ್ಸಿ, ಕೊಕೊಕೋಲಾ ಇದ್ಯಾವುದೂ ಕೂಡ ನಮಗೆ ಇವತ್ತು ಬೇಡ ಅಂತಾಗಿದೆ. ನಮ್ಮ ದೇಹದೊಳಗೆ ಸೇರ್ತಾ ಇದ್ದಂತಹ ಆ ಒಂದು ಪಾನೀಯ ಇವತ್ತು ಗ್ರಾಹಕನ ಮನಸ್ಸಿನಿಂದ ಹೊರಗೆ ಹೋಗಲ್ಪಟ್ಟಿದೆ. ಪೆಪ್ಸಿ ಕೊಕೊಕೋಲಾ ಅಂತ ಹೇಳಿದಾಗ ಕೂಡಲೇ ನಮ್ಮ ತಲೆಗೆ ಹೋಗುದು ಅದೊಂದು ಟಾಯ್ಲೆಟ್ ಕ್ಲೀನರ್ ಅಂತ ಅಲ್ವಾ. ಹಾಗಾಗಿ ಗ್ರಾಹಕನ ಮನೋಸ್ಥಿತಿ ಬದಲಾಗಿದೆ. ಹಾಗಾಗಿ ಅವನೇನು ಮಾಡ್ತಾನೆ, ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವಂತಹ ವಸ್ತುಗಳ ಕಡೆಗೆ ಅವನು ಹೆಚ್ಚೆಚ್ಚು ಗಮನ ಕೊಡ್ತಾನೆ. ಆಗ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಥವಾ ಸಾವಯವ ವಸ್ತುಗಳು ಅಂತ ಏನು ಹೇಳ್ತೇವೆ ಅದರ ಬಗ್ಗೆ ಅವನ ಒಲವು ಹೆಚ್ಚಾಗ್ತಾ ಹೋಗ್ತದೆ. ಆಗ ತಂತಾನೇ ಸಾವಯವವಾಗಿ ಯಾರು ಬೆಳೀತಾರೋ ವಸ್ತುಗಳನ್ನು ಆ ವಸ್ತುಗಳನ್ನು ಬೆಳೆಯುವವರಿಗೆ ಬೇಡಿಕೆ ಹೆಚ್ಚುತ್ತದೆ ಅಲ್ವಾ. ನಾವು ವ್ಯಾಯಾಮ ಮಾಡ್ತೇವೆ, ಯೋಗಾಸನ ಮಾಡ್ತೇವೆ, ಹಾಗಾಗಿ ವ್ಯಾಯಾಮ ಮಾಡುವಂತಹ ಪರಿಕರಗಳು ಏನಿರ್ತದೆ ಆ ಪರಿಕರಗಳ ಬೇಡಿಕೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಏನಾಗ್ತದೆ, ಈ ವ್ಯಾವಹಾರಿಕ ಪರಿಸರದಲ್ಲಿ ಬರುವಂತಹ ಪ್ರತಿಯೊಂದು ಅಂಶಗಳು ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಇನ್ನೊಂದು ಚಲನಶೀಲ ಸ್ವರೂಪ, ಇದು ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ.
ನಮಗೆ ಗೊತ್ತು ಹೇಗೆ ಪ್ರಪಂಚ ಬದಲಾಗ್ತಾ ಹೋಗ್ತದೋ, ಹೇಗೆ ಮನುಷ್ಯ ತನ್ನ ಕಾಲಘಟ್ಟದಲ್ಲಿ ಬದಲಾವಣೆ ಹೊಂದುತ್ತಾ ಹೋಗ್ತಾನೋ, ಅದೇ ರೀತಿ ವ್ಯವಹಾರವೂ ಕೂಡ ಈ ಹೊರಗಿನ ಅಂಶಗಳ ಜೊತೆಗೆ ಸೇರಿಕೊಂಡು ಬದಲಾಗ್ತಾ ಹೋಗ್ತದೆ. ಆ ಹೊರಗಿನ ಅಂಶಗಳು ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಉದಾಹರಣೆಗೆ ನಾವು ಫ್ಯಾಷನನ್ನೇ ತಗೊಳ್ಳುವ, ಇವತ್ತಿದ್ದ ಫ್ಯಾಷನ್ ಅದು ನಾಳೆಗೆ ಏನಾಗ್ತದೆ, ಔಟ್ಡೇಟೆಡ್ ಆಗ್ತದೆ. ಹಿಂದಿನ ಕಾಲದ ಚಲನಚಿತ್ರಗಳಲ್ಲಿ ನೀವು ನೋಡಿರಬಹುದು, ಅಲ್ಲಿ ಹೀರೋ ಹಾಕ್ಕೊಳ್ಳುವಂತಹ ಪ್ಯಾಂಟ್ ಹೇಗಿರ್ತದೆ, ಬೆಲ್ ಬಾಟಮ್ ಪ್ಯಾಂಟ್, ಅದು ಆ ಕಾಲದ ಫ್ಯಾಷನ್. ಆದರೆ ಇವತ್ತಿನ ಕಾಲಕ್ಕೆ ಅದು ಬದಲಾಗಿ ಹೋಗಿದೆ ಅಲ್ವಾ. ಹಾಗಾಗಿ ನಾವು ಉಟ್ಟುಕೊಳ್ಳುವಂತಹ ಬಟ್ಟೆ ಇರಬಹುದು, ನಾವು ತೊಡುವಂತಹ ಪ್ರತಿಯೊಂದು ವಸ್ತುವೂ ಇರಬಹುದು, ಅದರ ಬಗ್ಗೆ ಆಕರ್ಷಣೆ, ಅದನ್ನು ಆ ಫ್ಯಾಷನ್ ಏನಾಗ್ತಾ ಹೋಗ್ತದೆ, ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಹೋಗ್ತದೆ. ಹಾಗಾಗಿ ಆ ಬದಲಾವಣೆಗೆ ಸರಿಯಾಗಿ ಹೊಂದಿಕೊಂಡು ಇಲ್ಲಿ ನಾವು ಕೂಡ ವಸ್ತುಗಳನ್ನು ತಯಾರಿಸುವ ರೀತಿಯಾಗಿರಬಹುದು, ಅಥವಾ ಅದನ್ನು ಗ್ರಾಹಕನಿಗೆ ಒಪ್ಪಿಸುವ ರೀತಿಯಾಗಿರಬಹುದು, ಅದರಲ್ಲೂ ಕೂಡ ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಚಲನಶೀಲವಾಗಿದೆ ಈ ಪ್ರಸ್ತುತ ಪರಿಸ್ಥಿತಿಯನ್ನೇ ನಾವು ಉದಾಹರಣೆಯನ್ನಾಗಿ ತಗೊಳ್ಳೋಣ. ಈಗ ಉದಾಹರಣೆಗೆ ಹೋಟೆಲ್ ಉದ್ಯಮ, ಒಂದು ಕಾಲದಲ್ಲಿ ಇತ್ತೀಚೆಗೆ ಒಂದು 5-6 ತಿಂಗಳ ಹಿಂದೆ ನಮ್ಮ ಮನೆಗೆ ಯಾರಾದರೂ ನೆಂಟರು ಬರಲಿ, ಅಥವಾ ನಮ್ಮ ಸ್ನೇಹಿತರನ್ನು ಭೇಟಿಯಾಗುವಂತಹ ಸಂದರ್ಭ ಇರಲಿ, ನಾವೆಲ್ಲ ಏನು ಮಾಡ್ತಿದ್ದೆವು, ರೆಸ್ಟೋರೆಂಟ್ಗೆ ಹೋಗ್ತಿದ್ದೆವು, ಹೋಟೆಲ್ಗೆ ಹೋಗ್ತಿದ್ದೆವು, ಅಲ್ಲೇ ಭೇಟಿಯಾಗ್ತಿದ್ದೆವು, ಅಲ್ಲೇ ತಿಂಡಿ ತಿನಿಸನ್ನು ನಮಗೆ ಬೇಕಾದ್ದನ್ನು ನಾವು ತಿಂತಿದ್ದೆವು, ಅವ್ರ ಹತ್ರ ಮಾತಾಡಿ ಹೊರಗೆ ಬರ್ತಿದ್ದೆವು. ಆದರೆ ಇವತ್ತು ಹೋಟೆಲ್ಗಳ ಪರಿಸ್ಥಿತಿ ಏನಾಗಿದೆ, ನಮಗೆ ಹೋಗಬೇಕು ಅಂತ ಮನಸ್ಸು ಒಳಗಿದ್ದು ಹೇಳ್ತಾ ಇದ್ರೂ ಕೂಡ ನಮಗೆ ಹೋಗ್ಲಿಕ್ಕೆ ಹೆದರಿಕೆ, ಯಾಕೆ ಎಲ್ಲಿಯಾದರೂ ಕೊರೋನಾ ಬಂದು ನಮ್ಮನ್ನು ಹಿಡ್ಕೊಂಡು ಬಿಟ್ರೆ ಅಲ್ವಾ. ಹಾಗಾಗಿ ಹೊರಗೆ ಹೋಗುದನ್ನ ನಾವು 90% ಕಡಿಮೆ ಮಾಡಿದ್ದೇವೆ. ಹಾಗಾಗಿ ಹೋಟೆಲ್ಗಳಿಗೆ ಹೋಗುವ ಪ್ರಶ್ನೆಯೇ ಇಲ್ಲ. ಏನು ಮಾಡಿದರೂ ಕೂಡ ನಾವು ಮನೆಯಲ್ಲಿಯೇ ರುಚಿಕರವಾಗಿ ಆರೋಗ್ಯಕರವಾಗಿ ಅದನ್ನು ತಯಾರಿಸಿ ತಿಂತಾ ಇದ್ದೇವೆ. ಹಾಗಾಗಿ ಅದರ ಪರಿಣಾಮ ಯಾವುದರ ಮೇಲೆ ಬಿತ್ತು, ಅದು ಹೋಟೆಲ್ ಉದ್ಯಮದ ಮೇಲೆ ಬಿತ್ತು. ಹಾಗಾಗಿ ಹೋಟೆಲ್ ಉದ್ಯಮದವರು ಕೂಡ ಏನು ಬೇರೊಂದು ದಾರಿಯನ್ನು ಕಂಡುಹಿಡಿದ್ರು. ನಾವು ಗ್ರಾಹಕರಿಗೆ ಇಲ್ಲಿಯೇ ನಾವು ಸೇವೆಯನ್ನು ಕೊಡುವುದಿಲ್ಲ, ಆದರೆ ಪಾರ್ಸೆಲ್ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗಾಗಿ ಬದಲಾದ ಪರಿಸರಕ್ಕೆ ಅವರೂ ಕೂಡ ಇನ್ನೊಂದು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಝೊಮ್ಯಾಟೊ ಇರಬಹುದು, ಸ್ವಿಗ್ಗಿ ಇರಬಹುದು, ಅಥವಾ ಅಂಥ ಯಾವುದೇ ಒಂದು ಸೇವೆಯನ್ನು ಒದಗಿಸುವಂತಹ ಸಂಸ್ಥೆಗಳಿರಬಹುದು, ಅದರ ಬೇಡಿಕೆ ಹೆಚ್ಚಲಿಕ್ಕೂ ಕೂಡ ಬದಲಾದಂತಹ ಪರಿಸ್ಥಿತಿಯೇ ಕಾರಣ ಅಲ್ವಾ. ಹಾಗಾಗಿ ಯಾವತ್ತೂ ಕೂಡ ಈ ವ್ಯಾವಹಾರಿಕ ಪರಿಸರ ಏನಿದೆ ಅದು ಚಲನಶೀಲತೆಯನ್ನು ಹೊಂದಿದೆ. ನಂತರ ಅದು ಅನಿಶ್ಚಿತತೆ, ಹೊರಗಡೆ ಏನು ಬದಲಾವಣೆ ಆಗ್ತದೆ ಅನ್ನೋದನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಇವತ್ತಿದ್ದದ್ದು ನಾಳೆ ಇಲ್ಲ ಅಂತ ಆಗಬಹುದು, ನಾಳೆ ಇಲ್ಲ ಅಂತ ಇದ್ದದ್ದು ಇನ್ನೊಂದು ದಿವಸ ಅದು ಉಂಟು ಅಂತ ಆಗಬಹುದು ಅಲ್ವಾ. ಹಾಗಾಗಿ ಇದೇ ರೀತಿ ಆಗ್ತದೆ, ಹೀಗೆ ಇರ್ತದೆ ಅಂತ ಯಾವುದೇ ಪರಿಸ್ಥಿತಿಯನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಸ್ತುತವಾಗಿ ಎಲ್ಲವೂ ಕೂಡ ಸ್ತಬ್ಧ ಆಗಿದೆ. ಈ ಸ್ತಬ್ಧತೆಯೇ ಮುಂದೆ ಹೀಗೆಯೇ ಅದು ಮುಂದುವರೆದುಕೊಂಡು ಹೋಗ್ತದಾ? ಇಲ್ಲ, ಇದು ಕ್ಷಣಿಕ ಮಾತ್ರ. ಸ್ವಲ್ಪ ಸಮಯ ಹೋದ ನಂತರ ಮತ್ತೆ ಜನಜೀವನ ಮೊದಲಿನ ಹಂತಕ್ಕೆ ಬರಬಹುದು, ಅಥವಾ ಮೊದಲಿನಕ್ಕಿಂತಲೂ ವಿಭಿನ್ನವಾಗಿರಬಹುದು, ಹಾಗೆ ಅದು ಮುಂದುವರೆದುಕೊಂಡು ಹೋಗ್ಬೋದು. ಹಾಗಾಗಿ ಯಾವುದೂ ಕೂಡ ಇಲ್ಲಿ ನಿಶ್ಚಿತ ಅಲ್ಲ, ಅದು ಯಾವಾಗಲೂ ಅನಿಶ್ಚಿತ. ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್. ಈ ಹೊರಗಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೊಂದು ಸುಲಭ ಅಲ್ಲ, ಯಾಕಂದರೆ ಪ್ರತಿಯೊಂದು ಅಂಶ, ಆರ್ಥಿಕ ಪರಿಸರ ಇರಬಹುದು, ಸಾಮಾಜಿಕ ಪರಿಸರ ಇರಬಹುದು, ರಾಜಕೀಯ ಪರಿಸರ ಇರಬಹುದು, ತಾಂತ್ರಿಕ ಪರಿಸರ ಇರಬಹುದು, ಒಂದಕ್ಕೊಂದು ಹೊಂದಾಣಿಕೆಯನ್ನು ಹೊಂದಿಲ್ಲ. ಒಂದೊಂದು ವಿಷಯವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬಹುದು, ಆರ್ಥಿಕ ಪರಿಸರವನ್ನು ಮಾತ್ರ ಅರ್ಥ ಮಾಡಿಕೊಳ್ಬಹುದು, ರಾಜಕೀಯವನ್ನು ಮಾತ್ರ ಅರ್ಥ ಮಾಡಿಕೊಳ್ಬಹುದು, ಆದರೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಪೂರ್ತಿಯಾಗಿ ನಾವಿದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ. ಹಾಗಾಗಿ ನಾವಿದನ್ನು ಸಂಕೀರ್ಣ ಅಂತ ಹೇಳ್ತೇವೆ. ನಂತರ ಸಾಪೇಕ್ಷ, ಈ ವ್ಯವಹಾರ ಪರಿಸರ ದೇಶದಿಂದ ದೇಶಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆ. ಅಮೇರಿಕದಲ್ಲಿ ಮಾಡಿದಂತಹ ನೀತಿ ನಮ್ಮ ದೇಶಕ್ಕೆ ಅದು ಸರಿಹೊಂದುವಂತಹ ವಿಷಯ ಅಲ್ಲ. ಈ ಆನ್ಲೈನ್ ಅನ್ನುವಂತಹ ವಿಷಯ ನಮಗೆ ಇತ್ತೀಚೆಗೆ ಪರಿಚಯ ಆದದ್ದು. ಆನ್ಲೈನ್ನಲ್ಲಿ ಕ್ಲಾಸ್ ಮಾಡೋದಿರಬಹುದು, ಆನ್ಲೈನ್ನಲ್ಲಿ ಪ್ರಾಡಕ್ಟನ್ನು ಆರ್ಡರ್ ಮಾಡೋದಿರಬಹುದು, ಅಥವಾ ನಾವು ಆನ್ಲೈನಲ್ಲಿ ನಮ್ಮ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡೋದಿರಬಹುದು, ಬ್ಯಾಂಕಿಂಗ್ ಸಂಬಂಧಪಟ್ಟ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ನಮಗೆ ಬೇಕಾದಂತಹ
ಏನು ವ್ಯವಹಾರವನ್ನು ಮಾಡೋದಿರಬಹುದು, ಅದೆಲ್ಲವೂ ನಮಗೆ ಇತ್ತೀಚೆಗೆ ಪರಿಚಯ ಆದಂಥದ್ದು. ಆದರೆ ಮುಂದುವರಿದ ದೇಶಗಳಲ್ಲಿ ಅದರ ವ್ಯವಸ್ಥೆ ಯಾವತ್ತೋ ಅದು ಅಭಿವೃದ್ಧಿಯಾಗಿದೆ, ಅದನ್ನು ಅವರು ಯಾವತ್ತಿಂದಲೋ ಬಳಸ್ತಾ ಇದ್ದಾರೆ. ಹಾಗಾಗಿ ನಾವಿನ್ನೂ ಇನ್ನಷ್ಟೇ ಅದಕ್ಕೆ ಒಗ್ಗಿಕೊಳ್ಳಬೇಕಾಗ್ತದೆ ಅಲ್ವಾ. ಹಾಗಾಗಿ ಅಮೇರಿಕಾದಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ನಾವು ಇವತ್ತು ಊಹೆ ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಶದಿಂದ ದೇಶಕ್ಕೆ, ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಅದೇನಾಗ್ತದೆ, ಬದಲಾಗ್ತಾ ಹೋಗ್ತದೆ. ಇವಿಷ್ಟು ವ್ಯಾವಹಾರಿಕ ಪರಿಸರದ ಗುಣಲಕ್ಷಣಗಳು. ಯಾವುದು? ಅದೊಂದು ಬಾಹ್ಯ ಶಕ್ತಿಗಳ ಸಮಷ್ಟಿ. ಅದು ನಿರ್ದಿಷ್ಟ ಅಂಶಗಳು ಕೆಲವು ನೇರವಾಗಿ ಪ್ರಭಾವ ಬೀರಿದರೆ, ಸಾಮಾನ್ಯ ಅಂಶಗಳು ಅದು ಪರೋಕ್ಷವಾಗಿ ಪ್ರಭಾವವನ್ನು ಬೀರ್ತದೆ. ನಂತರ ಪರಸ್ಪರ ಸಂಬಂಧವನ್ನು ಹೊಂದಿದೆ, ಅದು ಹೊರಗಿನ ಶಕ್ತಿಗಳಾದರೂ ಕೂಡ ಹೊರಗಿನ ಶಕ್ತಿಗಳು ವ್ಯವಹಾರಕ್ಕೆ ಸಂಬಂಧವನ್ನು ಹೊಂದಿದೆ. ಅದು ಚಲನಶೀಲವಾಗಿದೆ, ಬದಲಾಗ್ತಾ ಹೋಗ್ತದೆ. ಅದು ಅನಿಶ್ಚಿತ, ಹೊರಗಡೆ ಏನು ಬದಲಾವಣೆ ಆಗ್ತದೆ ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಂತರ ಸಂಕೀರ್ಣ, ನಾವು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಲಿಕ್ಕೆ, ಅಂದರೆ ಸಮಷ್ಟಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ನಾವು ಅದನ್ನು ಭಾಗವಾಗಿ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. ಅನಂತರ ಸಾಪೇಕ್ಷತೆ, ಅದು ಜನರಿಂದ ಜನರಿಗೆ, ದೇಶದಿಂದ ದೇಶಕ್ಕೆ ಬದಲಾಗ್ತಾ ಹೋಗ್ತದೆ. ಹಾಗಾಗಿ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಆ ಪರಿಸ್ಥಿತಿಗೆ ಸರಿಯಾದಂತಹ ಪರಿಸರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕೆ ಸರಿಹೊಂದುವ ರೀತಿಯಲ್ಲಿ ನಾವು ಅದಕ್ಕೆ ಸ್ಪಂದಿಸಬೇಕು. ಇದಿಷ್ಟು ವ್ಯವಹಾರ ಪರಿಸರದ ಗುಣಲಕ್ಷಣ. ಹಾಗಾದರೆ ಈ ವ್ಯವಹಾರ ಪರಿಸರ ಅದನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆ ಯಾಕೆ ಬೇಕು, ಇದರಿಂದ ನಮಗೆ ಆಗುವಂತಹ ಪ್ರಯೋಜನ ಏನು, ಅದರ ಪ್ರಾಮುಖ್ಯತೆ ಏನು? ಈ ವ್ಯವಹಾರ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಸಂಸ್ಥೆಗೆ ಇರುವ ಅವಕಾಶಗಳು ಏನಿದೆ ಅದನ್ನು ನಾವು ಕಂಡುಹುಡುಕ್ಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಸಂಸ್ಥೆಗೆ ಇರುವ ಅವಕಾಶಗಳನ್ನು ಗುರುತಿಸಲು, ನಾವು ಹೇಗೆ ಸಮಾಜದ ಹೊರಗಿದ್ದುಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆಯು ಕೂಡ ಸಮಾಜ ಇಲ್ಲದೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಥಮ ಪಿ ಯು ಸಿಯ ಒಂದು ಅಧ್ಯಾಯ ನೆನಪಿರಬಹುದು ನಿಮಗೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ನಾವು ಕಲ್ತಿದ್ದೇವೆ ಸಮಾಜ ಯಾಕೆ ಬೇಕು, ಸಮಾಜದಿಂದ ನಮಗಾಗುವಂತಹ ಉಪಯೋಗ ಏನು, ಸಮಾಜ ವ್ಯವಹಾರಕ್ಕೆ ಏನು ಕೊಡ್ತದೆ, ಹಾಗಾದರೆ ವ್ಯವಹಾರ ಸಮಾಜಕ್ಕೆ ಪ್ರತಿಯಾಗಿ ಏನನ್ನು ಕೊಡಬೇಕು, ಇದೆಲ್ಲವನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ನಮಗೆ ಗೊತ್ತು ಏನು, ಸಮಾಜ ಇಲ್ಲದೆ ಯಾವುದೇ ಒಂದು ವ್ಯವಹಾರವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬನೇ ಮಾಡ್ತೇನೆ ಎಲ್ಲವನ್ನೂ, ನಾನೊಬ್ಬನೇ ಮಾಡ್ತೇನೆ ಅಂತ ಹೇಳಿದರೆ ಅದು ಆಗುವಂತಹ ವಿಷಯ ಅಲ್ಲ. ಹಾಗಾಗಿ ಈ ವ್ಯಾವಹಾರಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ನಮಗೆ ಇರುವಂತಹ ಅವಕಾಶಗಳು ಯಾವುದಿದೆ, ಮತ್ತು ನಮಗೆ ಇರುವಂತಹ ಥ್ರೆಟ್ಸ್ ಅಂತ ಏನು ಹೇಳ್ತೇವೆ, ಅದೇನಿದೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೊಂದು ದಾರಿಯನ್ನು ಅದು ಒದಗಿಸಿಕೊಡ್ತದೆ. ನಮಗೆ ವ್ಯವಹಾರ ಮಾಡಲಿಕ್ಕೆ ಇರುವಂತಹ ಪ್ರತಿಯೊಂದು ಅವಕಾಶ ನಮಗೆ ಸಿಗುವುದೆಲ್ಲಿಂದ, ನಮಗೆ ಸಿಗುವುದು ಸಮಾಜದಿಂದ. ಒಂದು ಸಣ್ಣ ಉದಾಹರಣೆ, ಮಂಗಳೂರಲ್ಲಿ ಸೆಂಟ್ರಲ್ ಮಾರ್ಕೆಟ್ ಜಾಗ ಬದಲಾವಣೆ ಆಯಿತು, ಅದು ಬೈಕಂಪಾಡಿ ಅನ್ನುವ ಒಂದು ಜಾಗಕ್ಕೆ ಹೋಯಿತು, ಈಗ ಇರುವ ಜಾಗಕ್ಕಿಂತ ಬಹಳಷ್ಟು ದೂರ. ಅದಲ್ಲಿಗೆ ಹೋದ ನಂತರ ಎಲ್ಲಿ ನೋಡಿದರೂ ಕೂಡ ತರಕಾರಿ ಅಂಗಡಿ, ರಸ್ತೆ ಬದಿಯಲ್ಲಿರಬಹುದು, ಹೊಸ ಅಂಗಡಿ ಮಾಡಿರಬಹುದು, ಎಲ್ಲಿ ನೋಡಿದರೂ ತರಕಾರಿ ಅಂಗಡಿ. ಸಾಧಾರಣ ನಾನು ನೋಡಿದ ಮಟ್ಟಿಗೆ, ನಾನು ಪ್ರತಿನಿತ್ಯ ಕ್ರಮಿಸುವಂತಹ ದಾರಿಯಲ್ಲಿ ಮೊದಲು 2-3 ಅಂಗಡಿ ಇದ್ದರೆ ಈಗ 10ಕ್ಕಿಂತಲೂ ಹೆಚ್ಚು ಅಂಗಡಿಗಳು. ಅಂದರೆ ಅವರು ಅವಕಾಶವನ್ನು ಬಳಸಿಕೊಂಡ್ರು, ಅವರಿಗೂ ಗೊತ್ತು ಸೆಂಟ್ರಲ್ ಮಾರ್ಕೆಟಿಗೆ ಈಗ ಹೋದ ಹಾಗೆ ಹೋಗಲಿಕ್ಕೆ ಸುಲಭ ಇಲ್ಲ, ಹಾಗಾಗಿ ಜನರಿಗೆ ಕಷ್ಟ ಆಗ್ತದೆ, ಹಾಗಾಗಿ ಅವರ ಕೆಲಸವನ್ನು ಮತ್ತಷ್ಟು ನಾವು ಸುಲಭ ಮಾಡುವ ಅಂತ ಹೇಳಿ ಅವರು ಆ ಅವಕಾಶಗಳನ್ನು ಅವರೇನು ಮಾಡಿಕೊಂಡ್ರು, ಬಳಸಿಕೊಂಡ್ರು. ಹಾಗಾಗಿ ನಮಗೆ ಈ ಯಾವ ವ್ಯವಹಾರವನ್ನು ನಾವು ಆರಂಭಿಸಬೇಕು ಇದರ ಬಗ್ಗೆ ನಿರ್ದೇಶನ ನಮಗೆ ಸಿಗುವುದಿಲ್ಲಿ, ನಮಗೆ ಅದು ವ್ಯವಹಾರಿಕ ಪರಿಸರವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ. ಒಂದು ಕಾಲೇಜ್ ಇದೆ,
ಕಾಲೇಜಿನ ಹತ್ರ ಒಂದು ಹೋಟೆಲ್ ಇಲ್ಲ, ಒಂದು ಕ್ಯಾಂಟೀನ್ ಇಲ್ಲ, ಒಂದು ಜೆರಾಕ್ಸ್ ಸೆಂಟರ್ ಇಲ್ಲ, ಒಂದು ಸೈಬರ್ ಇಲ್ಲ, ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ. ಹಾಗಾದರೆ ಒಬ್ಬ ಏನು ಮಾಡ್ತಾನೆ, ಅಲ್ಲಿರುವಂತಹ ಸಮಸ್ಯೆಗೆ ಪರಿಹಾರ ಅವನು ಆರಂಭ ಮಾಡ್ತಾನೆ, ಒಂದು ಸಣ್ಣ ಹೋಟೆಲ್ ಆರಂಭ ಮಾಡ್ತಾನೆ, ಮತ್ತೊಬ್ಬ ಒಂದು ಸ್ಟೇಷನರಿ ಶಾಪನ್ನು ಹಾಕ್ತಾನೆ, ಮತ್ತೊಬ್ಬ ಒಂದು ಜೆರಾಕ್ಸ್ ಮತ್ತು ಸೈಬರ್ ಅಂಗಡಿಯನ್ನು ಇಡ್ತಾನೆ ಅಲ್ವಾ. ಹಾಗಾಗಿ ಅವಕಾಶಗಳು ನಾವು ಹುಡುಕ್ತಾ ಹೋದರೆ ನಮಗೆ ಆ ಪರಿಸರದಲ್ಲೇ ಸಿಗ್ತದೆ. ಹಾಗಾಗಿ ಒಂದನೆಯ ಪ್ರಾಮುಖ್ಯತೆಯೇನು, ಸಂಸ್ಥೆಗೆ ಅವಕಾಶಗಳನ್ನು ಗುರುತಿಸಲು ಮತ್ತು ಪ್ರಾರಂಭಿಕ ಅನುಕೂಲತೆಗಳನ್ನು ಪಡೆಯಲು ಅದು ಅವಕಾಶವನ್ನು ಕೊಡ್ತದೆ. ನಂತರ ಸಂಸ್ಥೆಗೆ ಅಪಾಯ ಮತ್ತು ಎಚ್ಚರಿಕೆಯ ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡ್ತದೆ. ಸಂಸ್ಥೆಗೆ ಅಪಾಯ ಮತ್ತು ಎಚ್ಚರಿಕೆಯ ಸೂಚನೆಗಳು, ಎಚ್ಚರಿಕೆಯ ಸೂಚನೆಗಳನ್ನು ತಿಳಿಸುತ್ತದೆ. ಈ ವ್ಯವಹಾರವನ್ನು ಆರಂಭ ಮಾಡೋದು ಅಂದರೆ ನಾವು ಯಾವತ್ತೂ ಅಪಾಯವನ್ನು 24 ಗಂಟೆ ಎದುರಿಸಿದ ಹಾಗೆ, ಏನಾಗ್ತದೆ ಮುಂದಿನ ಕ್ಷಣದಲ್ಲಿ ಇದನ್ನು ನಾವು ಊಹೆ ಮಾಡೋದು ಬಹಳ ಕಷ್ಟ. ನಾನು ಆಗಲೇ ಹೇಳಿದ್ದೇನೆ, ವ್ಯಾವಹಾರಿಕ ಪರಿಸರ ಅಂದರೆ ಅನಿಶ್ಚಿತತೆ ಒಂದು ಅದರ ಗುಣಲಕ್ಷಣ. ಮುಂದೆ ಏನಾಗ್ತದೆ ಇದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ. ಹಾಗಾಗಿ ಈ ವ್ಯವಹಾರಿಕ ಪರಿಸರವನ್ನು ನಾವು ಪೂರ್ತಿಯಾಗಿರಬಹುದು ಅಥವಾ ಭಾಗವಾಗಿರಬಹುದು ಅದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಮುಂದೆ ಬರುವಂತಹ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸುಲಭ ಆಗ್ತದೆ. ಉದಾಹರಣೆಗೆ ಏರುತ್ತಿರುವಂತಹ ಸ್ಪರ್ಧೆ, ವ್ಯವಹಾರ ಅಂತ ಆದಾಗ ವ್ಯವಹಾರದಲ್ಲಿ ಪೈಪೋಟಿ ಸಹಜ. ಆ ಪೈಪೋಟಿ ಹೆಚ್ಚಾಗ್ತಾ ಇದೆ ಅಂತಾದಾಗ ಆಗ ನಮಗೂ ಕೂಡ ಅಲ್ಲಿ ಅಪಾಯ. ಯಾಕೆ? ನಮಗಿರುವ ಗ್ರಾಹಕರ ಸಂಖ್ಯೆಯಲ್ಲಿ ಆ ಸಂಖ್ಯೆ ಹಂಚಿ ಹೋಗ್ತದೆ. ಇವತ್ತು ನಮ್ಮ ಹತ್ರ ವ್ಯವಹಾರ ಮಾಡ್ತಾ ಇದ್ದವನು ಅವನು ನಾಳೆ ನಮ್ಮ ಪೈಪೋಟಿ ಮಾಡುವಂತಹ ಇನ್ನೊಂದು ಸಂಸ್ಥೆಗೆ ಹೋಗಬಹುದು. ಆಗ ಅದರ ಪರಿಣಾಮ ನಮ್ಮ ಸಂಸ್ಥೆಯ ಮೇಲೂ ಕೂಡ ಬೀಳ್ತದೆ. ಹಾಗಾಗಿ ಅವರನ್ನು ಹಿಡಿದಿಟ್ಟುಕೊಳ್ಳುವ ಹಾಗೆ ನಾವೇನು ಮಾಡಬೇಕು ಆ ಅಧ್ಯಯನವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ಅದು ವ್ಯಾವಹಾರಿಕ ಪರಿಸರ. ಅದೇ ರೀತಿ ಹೊರಗಿನಿಂದಂತಹ ಬಂದಂತಹ ಬಂಡವಾಳ, ನೀವು ಕೇಳಿರ್ಬೋದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಯಾವಾಗ ನಮ್ಮ ದೇಶ ಜಗತ್ತಿಗೆ ಆರ್ಥಿಕವಾಗಿ ತೆರೆದುಕೊಳ್ತೋ 1991, ಅದರ ನಂತರ ಹಂತ 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 ಹಂತವಾಗಿ ನಮ್ಮ ಆರ್ಥಿಕ ಪರಿಸರದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳಾಯಿತು. ಯಾವಾಗ ಒಬ್ಬ ಬೇರೆ ದೇಶದ ಹೂಡಿಕೆದಾರ ನಮ್ಮ ದೇಶದ ವ್ಯವಹಾರಿಕ ಸಂಸ್ಥೆಗಳಲ್ಲಿ ಹಣವನ್ನು ಹಾಕ್ತಾನೋ ಆಗ ಎರಡು ಅಂಶಗಳಿವೆ. ಒಂದು, ನಮ್ಮ ದೇಶದ ವ್ಯವಹಾರವೂ ಕೂಡ ಲಾಭವನ್ನು ಗಳಿಸ್ತದೆ, ಅದರ ಜೊತೆಗೆ ಅದರ ಲಾಭ ಇನ್ನೊಂದು ದೇಶಕ್ಕೂ ಕೂಡ ಆಗ್ತದೆ ಅಲ್ವಾ. ಹಾಗಾಗಿ ಫಾರಿನ್ ಇನ್ವೆಸ್ಟ್ಮೆಂಟ್ ನಮ್ಮ ದೇಶಕ್ಕೆ ಬರ್ತದೆ ಅಂತಾಗುವಾಗ ಆಗ ನಮ್ಮ ದೇಶದ ಒಳಗೆ ಇರುವ ಇನ್ವೆಸ್ಟರ್ಸ್ ಅವರಿಗೂ ಕೂಡ ಏನು ನಾವೇನು ಮಾಡಬೇಕು, ನಾವು ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಆಲೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸಂಸ್ಥೆಗೆ ಇರುವಂತಹ ಅಪಾಯಗಳೇನಿದೆ, ಬೇರೆ ಬೇರೆ ರೀತಿಯಂತಹ ಅಪಾಯಗಳು, ಗ್ರಾಹಕರ ಮನೋಧರ್ಮದಲ್ಲಿರಬಹುದು ಅಥವಾ ಪೈಪೋಟಿದಾರರಿರಬಹುದು ಅಥವಾ ಸರಕಾರ ಬದಲಿಸುವ ನೀತಿಗಳಾಗಿರಬಹುದು, ಆ ನೀತಿ ನಮಗೆ ಪೂರಕವಾಗಿಲ್ಲದೇ ಇರಬಹುದು, ಅದೆಲ್ಲವನ್ನು ನಾವು ಅಪಾಯ ಅಂತ ಹೇಳ್ತೇವೆ. ಆ ಅಪಾಯವನ್ನು ನಿಭಾಯಿಸುವ ರೀತಿ ನಮಗೆ ಅರ್ಥ ಆಗಬೇಕು ಅಂತಾದರೆ ನಮಗೆ ವ್ಯಾವಹಾರಿಕ ಪರಿಸರ ಚೆನ್ನಾಗಿ ತಿಳಿದಿರಬೇಕು. ಮೂರನೇದ್ದು, ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲು ಸಹಾಯ ಮಾಡುತ್ತದೆ. ಸಂಪನ್ಮೂಲಗಳಿಲ್ಲದೆ ಯಾವ ವ್ಯವಹಾರವೂ ಕೂಡ ಸಾಧ್ಯ ಇಲ್ಲ. ಮಾನವ ಸಂಪನ್ಮೂಲ ಬೇಕು, ಹಣಕಾಸು ಬೇಕು, ಮತ್ತು ಪೀಠೋಪಕರಣಗಳಿರಬಹುದು, ತಂತ್ರಜ್ಞಾನ ಇರಬಹುದು, ಎಲ್ಲವೂ ಬೇಕು.
ಅದೆಲ್ಲವೂ ನಮಗೆ ಸಿಗುವುದೆಲ್ಲಿ? ಅದೆಲ್ಲವೂ ನಮಗೆ ಸಿಗುವುದು ಈ ವ್ಯಾವಹಾರಿಕ ಪರಿಸರದಲ್ಲಿ. ಹಾಗಾಗಿ ನಮಗೆ ಯಾವ ರೀತಿಯ ಸಂಪನ್ಮೂಲ ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಯಾವ ಪ್ರಮಾಣದಲ್ಲಿ ಬೇಕು, ಇದೆಲ್ಲವನ್ನೂ ಕೂಡ ನಾವು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗಬೇಕು ಅಂತಾದರೆ ಆಗ ನಮಗೆ ವ್ಯಾವಹಾರಿಕ ಪರಿಸರದ ಅಗತ್ಯತೆ ಇದೆ. ನಂತರ ಕ್ಷಿಪ್ರ ಬದಲಾವಣೆಗಳನ್ನು ಸಮರ್ಥವಾಗಿ ನಿಭಾಯಿಸಲು, ಕ್ಷಿಪ್ರ ಬದಲಾವಣೆ ಅಂದರೆ ಇವತ್ತಿಂದ ನಾಳೆಗಾಗುವಂತಹ ಬದಲಾವಣೆ. ಉದಾಹರಣೆಗೆ ಮಾರ್ಚ್ ಕೊನೆಯ ತಿಂಗಳು ಆದಂತಹ ಲಾಕ್ಡೌನ್, ಲಾಕ್ಡೌನ್, ಸೀಲ್ಡೌನ್ ಇಂತಹ ಶಬ್ದಗಳು ನಮ್ಮ ಶಬ್ದಕೋಶದಲ್ಲೇ ಇರಲಿಲ್ಲ, ಅದೀಗ ದಿನನಿತ್ಯ ಜೀವನದ ಒಂದು ಭಾಗ ಆಗಿ ಹೋಗಿದೆ. ಅದರ ನಂತರ ನೋಡಿ ನಮ್ಮ ಜನಜೀವನ ಬದಲಾಗಿಯೇ ಹೋಯಿತು. ಮಾರ್ಗಗಳು ಯಾವತ್ತೂ ವಾಹನಗಳಿಂದ ಜನರಿಂದ ಗಿಜಿಗುಡ್ತಾ ಇದ್ದಂಥದ್ದು ನೀರವ ಮೌನ ಆಗಿ ಹೋಯಿತು. ಅಂಗಡಿ ಮುಗ್ಗಟ್ಟುಗಳು ಯಾವಾಗಲೂ ಕೂಡ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಜನರು ಟೂರಿಸಂ ಪ್ಲೇಸ್ಗಳಿಗೆ ಯಾತ್ರೆ ಇರಬಹುದು ಅಥವಾ ಟ್ರೆಕ್ಕಿಂಗ್ ಇರಬಹುದು, ಜನ ಹೋಗ್ತಾನೆ ಇದ್ರು ಅಲ್ವಾ. ಅಂಥವ್ರು ಎಲ್ಲರೂ ಕೂಡ ಮನೆಯಲ್ಲೇ ಕೂತರು. ಕ್ಷಿಪ್ರ ಬದಲಾವಣೆ ಅಲ್ವಾ, ಆ ಬದಲಾವಣೆ ಯಾಕಾಯಿತು? ಸರ್ಕಾರದ ಒಂದು ನಿರ್ದೇಶನದಿಂದ ಆಯಿತು. ಹಾಗೆ ಆ ಬದಲಾವಣೆಗಳಾದಾಗ ಪ್ರತಿಯೊಂದು ವ್ಯವಹಾರದ ಮೇಲೆ ಅದರ ಪರಿಣಾಮವಿತ್ತು. ಪೆಟ್ರೋಲ್ನ ಡೀಸೆಲ್ನ ಡಿಮಾಂಡ್ ಕಡಿಮೆ ಆಯಿತು ಅಲ್ವಾ. ಅದರ ನಂತರ ಬಟ್ಟೆ ಉದ್ಯಮಕ್ಕೂ ಕೂಡ ಪೆಟ್ಟು ಬಿತ್ತು, ಹೋಟೆಲ್ ಉದ್ಯಮಕ್ಕೂ ಬಿತ್ತು. ಯಾರು ಈ ಕ್ಯಾಟ್ರಿಂಗ್, ಶಾಮಿಯಾನ ಇರಬಹುದು, ಹೂ ಮಾರುವವರು, ಹಣ್ಣು ಹಂಪಲು ಮಾರು, ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ಹೊಡೆತ ಬಿತ್ತು. ಆ ಹೊಡೆತ ಬಿದ್ದರೂ ಆ ಹೊಡೆತದಿಂದ ಚೇತರಿಸಿಕೊಳ್ಳುವಂತಹ ಶಕ್ತಿ ನಮಗೆ ಬರಬೇಕು ಅಂತಾದರೆ ಆಗ ನಮಗೆ ಯಾವುದರ ಸಹಾಯ ಬೇಕಾಗ್ತದೆ? ನಮಗೆ ವ್ಯಾವಹಾರಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಬೇಕು. ಹಾಗಾದರೆ ಇವತ್ತಿನ ಈ ಪರಿಸ್ಥಿತಿಯನ್ನು ನಾವು ಹೇಗೆ ನಿಭಾಯಿಸಬೇಕು? ಆ ಜಾಣ್ಮೆಯನ್ನು ಯಾರು ಅರ್ತಿರ್ತಾರೆ ಅವರಿಗೆ ಮಾತ್ರ ವ್ಯವಹಾರದಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಈ ತರಗತಿಗಳನ್ನೇ ತಗೊಳ್ಳಿ. ನಾವು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ನಾವು ಈ ರೀತಿ ತಂತ್ರಜ್ಞಾನವನ್ನು ಬಳಸಿ ತರಗತಿಗಳನ್ನು ಮಾಡ್ತೇವೆ, ಮಕ್ಕಳಿಗೆ ಅರ್ಥೈಸಿಕೊಳ್ತೇವೆ ಅನ್ನೋದನ್ನು ನಾವು ಊಹೆ ಕೂಡ ಮಾಡಿರಲಿಲ್ಲ. ಆದರೆ ಇವತ್ತು ಸಣ್ಣ ಮಗುವಿನಿಂದ ಹಿಡಿದು PG ಮಾಡುವ ತನಕ ಎಲ್ಲರೂ ಕೂಡ ಕಂಪ್ಯೂಟರ್ನ ಎದುರುಗಡೆ ಕೂತ್ಕೊಂಡು ನೇರವಾಗಿ ಸಂಪರ್ಕ ಇಲ್ಲದೆ ತರಗತಿಗಳನ್ನು ಕೇಳುವ ಅಥವಾ ತರಗತಿಗಳನ್ನು ಮಾಡುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ನಾವು ಅದನ್ನು ಮಾಡ್ತಾ ಇದ್ದೇವೆ, ಅದಕ್ಕೆ ಒಗ್ಗಿಕೊಂಡು ಕೂಡ ಆಗಿದೆ. ಹಾಗಾಗಿ ಕ್ಷಿಪ್ರ ಬದಲಾವಣೆಗಳಾಗ್ತಾ ಇರ್ತದೆ. ಆ ಬದಲಾವಣೆಗಳಿಗೆ ನಾವು ನಮ್ಮನ್ನು ಹೊಂದಿಸಿಕೊಂಡು ಹೋಗಬೇಕಾದ್ರೆ ನಮಗೆ ಯಾವುದು ಬೇಕು? ನಮಗೆ ವ್ಯಾವಹಾರಿಕ ಪರಿಸರದ ಜ್ಞಾನ ಬೇಕಾಗ್ತದೆ. ನಂತರದ್ದು ಯೋಜಿಸುವಿಕೆ ಮತ್ತು ನೀತಿ ರೂಪಿಸುವಲ್ಲಿ ಸಹಾಯ ಮಾಡ್ತದೆ. ನಾವು ಮೊದಲ ಅಧ್ಯಾಯದಲ್ಲಿ ಕಲಿತಿದ್ದೇವೆ ಒಂದು ನಿರ್ವಹಣೆಯ ಅಂಶಗಳು ಯಾವುದು. ಯೋಜಿಸುವಿಕೆ ಇರಬಹುದು ಅಥವಾ ಆರ್ಗನೈಸಿಂಗ್ ಇರಬಹುದು, ಕೋಆರ್ಡಿನೇಷನ್ ಇರಬಹುದು, ಕಂಟ್ರೋಲಿಂಗ್ ಇರಬಹುದು, ಸ್ಟಾಫಿಂಗ್ ಇರಬಹುದು ಅಲ್ವಾ. ಈ ಯೋಜಿಸುವಿಕೆ ಇಲ್ಲದೆ ನಾವು ಆರಂಭಿಕ ವ್ಯವಹಾರ ಇರಬಹುದು, ಮುಂದುವರಿಸಿಕೊಂಡು ವ್ಯವಹಾರ ಇರಬಹುದು, ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಹಾಗಾದರೆ ನಾವು ಬಂಡವಾಳ ಯಾವಾಗ ಹೂಡಬೇಕು? ನಾವು ವಸ್ತುವಿನ ಗುಣಮಟ್ಟವನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸಿಕೊಂಡು ಹೋಗಬೇಕು? ಗ್ರಾಹಕರಿಗೆ ಅತ್ಯಾಕರ್ಷಕ ಉಡುಗೊರೆಗಳನ್ನು ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಲ್ವಾ. ಇದರೆಲ್ಲ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ನಿರ್ಧಾರ ತಗೊಳ್ಬೇಕು ಅಂತಾದರೆ ನಾವು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮೊದಲು ಯೋಜಿಸಬೇಕಾಗ್ತದೆ. ಆ ಯೋಜಿಸುವಿಕೆ ಮಾಡಬೇಕು ಅಂತಾದರೆ ಕೇವಲ ಆಂತರಿಕವಾಗಿ ನೋಡಿಕೊಂಡು ಮಾತ್ರ ನಾವು ಮಾಡಿದರೆ ಸಾಲದು. ನಾವು ಹೊರಗಿನ ಆ ವ್ಯಾವಹಾರಿಕ ಪರಿಸರವನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಯೋಜಿಸುವಿಕೆ ಮಾಡಬೇಕಾಗ್ತದೆ. ಹಾಗಾಗಿ ಯಾವ ಪರಿಸ್ಥಿತಿ ಬಂದರೂ ಕೂಡ ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಮಟ್ಟದಲ್ಲಿ ಇರಬೇಕು ಅಂತಾದರೆ ನಮಗೆ ವ್ಯಾವಹಾರಿಕ ಪರಿಸರದ ಅರ್ಥೈಸುವಿಕೆ ಬಹಳಷ್ಟು ಮುಖ್ಯ. ಇನ್ನು ಕೊನೆಯದಾಗಿ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು
ಸಹಾಯ ಮಾಡುತ್ತದೆ. ಕಾರ್ಯನಿರ್ವಹಣೆಯ ಸುಧಾರಣೆ ಅಂದರೆ ನಾವು ಯಾವ ರೀತಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೋ ಆ ವ್ಯವಹಾರವನ್ನು ನಡೆಸುವ ರೀತಿಯಲ್ಲಿ ಬದಲಾವಣೆ. ನಾವು ಮೊದಲು ಗ್ರಾಹಕನಾಗಿ ಬ್ಯಾಂಕಿಗೆ ಹೋದಾಗ ಒಂದು 100 ರೂಪಾಯಿಯನ್ನು ನಾವು ಪಡ್ಕೊಳ್ಬೇಕು ಅಂತಾದರೂ ಕೂಡ ನಾವು ಕ್ಯೂವಲ್ಲಿ ನಿಲ್ತಿದ್ದೆವು, ಗಂಟೆ ಕಟ್ಟಲೆ ಕಾದು ಆ ಪಾಸ್ಬುಕ್ಕಿಗೆ ಎಂಟ್ರಿ ಮಾಡಿಸಿ ಅದರ ನಂತರ ನಮಗೆ ಹಣ ಸಿಗ್ತಿತ್ತು. ವ್ಯವಹಾರದ ಸ್ವರೂಪ ಬದಲಾಯಿತು, ತಂತ್ರಜ್ಞಾನ ಬಂತು, ನಾವು ಬ್ಯಾಂಕಿಗೆ ಹೋಗಬೇಕು ಅಂತಿಲ್ಲ. ನಮಗೊಂದು ಕಾರ್ಡ್ ಸಿಕ್ಕಿತ್ತು, ATM ಕಾರ್ಡ್. ಆ ಕಾರ್ಡನ್ನು ಮೆಷಿನ್ನೊಳಗೆ ಹಾಕಿದ ತಕ್ಷಣ ಗರಿಗರಿ ನೋಟುಗಳು ನಮ್ಮ ಕೈಗೆ ಬಂತು ಅಲ್ವಾ. ಅದರ ನಂತರ ಒಂದು ಹೆಜ್ಜೆ ಮುಂದೆ ಹೋಗಿ ATMಗೆ ಹೋಗುವ ಅವಶ್ಯಕತೆ ಇಲ್ಲ. ATMಗೆ ಹೋದಾಗ ಬಹಳಷ್ಟು ಸಮಸ್ಯೆಗಳು ಬರಲಿಕ್ಕೆ ಆರಂಭ ಆಯಿತು. ಅಲ್ಲಿ ಹೋದ ಕೂಡಲೇ ನೆಟ್ವರ್ಕ್ ಇಲ್ಲ, ಅಲ್ಲಿ ಮೆಷಿನ್ ಸರಿ ಇಲ್ಲ, ಇನ್ನೇನೋ ಸಮಸ್ಯೆಗಳು, ಹಣ ಇಲ್ಲ ಅಲ್ವಾ. ಹಾಗಾಗಿ ಆನ್ಲೈನ್ ಪ್ರತಿಯೊಂದು ಬ್ಯಾಂಕ್ ಅದರದ್ದೇ ಆದ ಆ್ಯಪನ್ನು ಡೆವಲಪ್ ಮಾಡಿತು. ಪೇಟಿಎಂ ಇರಬಹುದು, ಗೂಗಲ್ ಪೇ ಇರಬಹುದು, ಅಂತಹ ಕೆಲವು ಆ್ಯಪ್ಗಳು ಕೂಡ ಏನು ಬ್ಯಾಂಕಿಂಗ್ ಸೇವೆಯನ್ನು ಕೊಡುವಲ್ಲಿ ಯಶಸ್ವಿಯಾದವು ಅಲ್ವಾ. ಹಾಗಾಗಿ ನಾವು ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ಸಾಕು, ನಾವು ವಸ್ತುಗಳನ್ನು ಖರೀದಿ ಮಾಡ್ತೇವೆ, ಇನ್ನೊಬ್ಬರಿಗೆ ಹಣ ಕೊಡಬೇಕಾದ್ರೆ ಅದನ್ನು ಕೂಡ ನಾವು ಮಾಡ್ತೇವೆ, ಮನೆಯ ಕರೆಂಟ್ ಬಿಲ್ ಕಟ್ತೇವೆ, ಕೇಬಲ್ನ ರೀಚಾರ್ಜ್ ಮಾಡ್ತೇವೆ ಅಲ್ವಾ. ನಮಗೇನು ಬೇಕು ಎಲ್ಲವನ್ನು ಕೂಡ ಮನೆಯಲ್ಲಿ ಕೂತಲ್ಲೇ ಮಾಡ್ತೇವೆ. ನಾವು ATMಗೂ ಕೂಡ ಕಾಲಿಡದೇ ಇರುವಂತಹ ದಿನಗಳು ಹತ್ತಿರ ಬಂತು, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಅಲ್ವಾ. ಈ ರೀತಿ ನಾವು ಮಾಡುವ ಕಾರ್ಯದಲ್ಲಿ ಬದಲಾವಣೆ, ಅದನ್ನು ಸುಧಾರಣೆ. ಆ ಕಾರ್ಯಗಳು ಮತ್ತು ಏನಾಗಬೇಕು, ಜಟಿಲ ಆಗ್ತಾ ಇರುವಂತಹ ನಮ್ಮ ದಿನನಿತ್ಯದ ಜೀವನ ಮತ್ತಷ್ಟು ಕೂಡ ಸುಲಭ ಆಗಿ ಹೋಗಬೇಕು ಅಂತಾದರೆ ಗ್ರಾಹಕ ಸ್ನೇಹಿ ಕಾರ್ಯತಂತ್ರ ನಮ್ಮಲ್ಲಿ ಬೇಕಾಗ್ತದೆ. ಹಾಗಾಗಿ ಈ ಉತ್ತಮವಾದಂತಹ ಕಾರ್ಯವಿಧಾನಗಳನ್ನು ನಾವು ಮಾಡಿಕೊಳ್ಬೇಕು ಅಂತಾದರೆ ಆಗ ನಮಗೆ ಯಾವುದರ ಅಗತ್ಯ ಇದೆ, ಈ ವ್ಯಾವಹಾರಿಕ ಪರಿಸರದ ಅಗತ್ಯ ಇದೆ ಅಲ್ವಾ. ಈ ವ್ಯಾವಹಾರಿಕ ಪರಿಸರ ಏನು ಮಾಡ್ತದೆ, ನಮಗೆ ಅವಕಾಶಗಳನ್ನು ಕೂಡ ಒದಗಿಸಿಕೊಡ್ತದೆ. ಅದೇ ರೀತಿ ಯಾವುದೆಲ್ಲ ಅಪಾಯ ಇದೆ ಆ ಅಪಾಯಗಳನ್ನು ಕೂಡ ಅರ್ಥ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಇದಿಷ್ಟು ವ್ಯಾವಹಾರಿಕ ಪರಿಸರದ ಪ್ರಾಮುಖ್ಯತೆ. ಯಾವುದು ಸಂಸ್ಥೆಯ ಅವಕಾಶಗಳನ್ನು ಗುರುತಿಸಲು ಸಹಾಯ ಮಾಡ್ತದೆ, ಸಂಸ್ಥೆಗೆ ಅಪಾಯ ಮತ್ತು ಎಚ್ಚರಿಕೆಯ ಸೂಚನೆಗಳನ್ನು ತಿಳಿಸ್ತದೆ, ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲು ಸಹಾಯ ಮಾಡ್ತದೆ, ಕ್ಷಿಪ್ರ ಬದಲಾವಣೆಗಳನ್ನು ಸಮಾಧಾನವಾಗಿ ನಿಭಾಯಿಸಲು ಅಥವಾ ಸಮರ್ಥವಾಗಿ ನಿಭಾಯಿಸಲು ನಮಗೆ ದಾರಿ ಮಾಡಿಕೊಡ್ತದೆ, ಯೋಜಿಸುವಿಕೆ ಮತ್ತು ನೀತಿ ರೂಪಿಸುವಲ್ಲಿ ಸಹಾಯ ಮಾಡ್ತದೆ, ಆಮೇಲೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸ್ತದೆ. ಓಕೆ, ಮುಂದಿನ ತರಗತಿಯಲ್ಲಿ ಈ ವ್ಯಾವಹಾರಿಕ ಪರಿಸರದಲ್ಲಿ ಬರುವ ಅಂಶಗಳು ಯಾವುದು, ಆ ಪ್ರತಿಯೊಂದು ಅಂಶವನ್ನು ನಾವು ಕೂಲಂಕಷವಾಗಿ ತಿಳಿದುಕೊಳ್ಳೋಣ.